ತಾಲೂಕಿನ ವಿವಿಧೆಡೆ ರಂಜಾನ್ ಹಬ್ಬ ಆಚರಿಸಿದರು. ಹುಕ್ಕೇರಿ ತಾಲೂಕಿನ ವಿವಿಧ ನಗರಗಳಲ್ಲಿ ಶ್ರದ್ಧಾ ಭಕ್ತಿಯಿಂದ ರಂಜಾನ್ ಹಬ್ಬವನ್ನು ಆಚರಿಸಲಾಯಿತು. ಹುಕ್ಕೇರಿ ಪಟ್ಟಣದ ಇದ್ಗಾ ಮೈದಾನದಲ್ಲಿ 11 ಜಮಾತ್ ಸದಸ್ಯರು ಸಾಮೂಹಿಕ ಪ್ರಾರ್ಥನೆ ಮಾಡಿ ಒಬ್ಬರಿಗೊಬ್ಬರು ಹಬ್ಬದ ಶುಭಾಶಯಗಳನ್ನು ಹಂಚಿಕೊಂಡರು. ಶ್ರದ್ಧಾ ಭಕ್ತಿಯಿಂದ ರಂಜಾನ್ ಹಬ್ಬ ಆಚರಣೆ ಮಾಡಿರುವ ಮುಸ್ಲಿಂ ಬಾಂಧವರಿಗೆ ಕಾಂಗ್ರೆಸ್ ಮತ್ತು ಬಿಜೆಪಿ ಅಭ್ಯರ್ಥಿಗಳು ಶುಭ ಕೋರಿದರು. ಹುಕ್ಕೇರಿ ತಾಲೂಕಿನ ವಿವಿಧೆಡೆ ರಂಜಾನ್ ಹಬ್ಬ ಆಚರಿಸಿದರು. ಹುಕ್ಕೇರಿ ತಾಲೂಕಿನ ವಿವಿಧ ನಗರಗಳಲ್ಲಿ ಶ್ರದ್ಧಾ ಭಕ್ತಿಯಿಂದ ರಂಜಾನ್ ಹಬ್ಬವನ್ನು ಆಚರಿಸಿದರು. ಹುಕ್ಕೇರಿ ಪಟ್ಟಣದ ಇದ್ಗಾ ಮೈದಾನದಲ್ಲಿ 11 ಜಮಾತ್ ಸದಸ್ಯರು ಸಾಮೂಹಿಕ ಪ್ರಾರ್ಥನೆ ಮಾಡಿ ಒಬ್ಬರಿಗೊಬ್ಬರು ಹಬ್ಬದ ಶುಭಾಶಯ ಹಂಚಿಕೊಂಡರು. ಅದೇ ರೀತಿ ಸಂಕೇಶ್ವರ್, ಎಂಕನ್ಮಡಿ, ಪಾಶ್ಚಾಪುರ್, ಗಜ್ಬರ್ವಾಡಿ ನಗರಗಳಲ್ಲಿ ಮುಸಲ್ಮಾನರು ಹೊಸ ಬಟ್ಟೆ ಧರಿಸಿ ಸುಗಂಧ ದ್ರವ್ಯದೊಂದಿಗೆ ಪ್ರಾರ್ಥನೆ ಮಾಡಿ ಖತೀಬರಿಂದ ಪ್ರವಚನ ಆಲಿಸಿದರು. ಮಾಧ್ಯಮಗಳೊಂದಿಗೆ ಮಾತನಾಡಿದ ಇಂತಿಯಾಜ್ ನದಾಫ್ ಮತ್ತು ಬಾಬಾ ಜಾನ್ ಖಾಜಿ, ರಂಜಾನ್ ಹಬ್ಬವನ್ನು ಹಿಂದೂ ಮುಸ್ಲಿಂ ಬಾಂಧವರು ಶ್ರದ್ಧಾ ಭಕ್ತಿಯಿಂದ ಸೌಹಾರ್ದಯುತವಾಗಿ ಆಚರಿಸಿ ದೇಶದಲ್ಲಿ ಶಾಂತಿ ಮತ್ತು ಒಗ್ಗಟ್ಟಿನ ಮಂತ್ರ ಜಪಿಸಲಾಯಿತು ಎಂದರು. ನಮ್ಮ ಇದ್ಗಾ ಮೈದಾನದಲ್ಲಿ 11 ಜಮಾತ್ ಎಲ್ಲ ಸದಸ್ಯರು ಕೂಡಿ ನಾವು ಈದ್ ಮುಬಾರಕ್ಅನ್ನು ಆಚರಿಸುತ್ತೇವೆ. ಹಿಂದೂ ಬಂಧುಗಳಿಗೆ 11 ಜಮಾತ್ ಇಂದ ಅಲ್ಲಾಹ್ ತಬಾರಕ್ ತಾಲಾ ನೇ ಹಮೇ ಆಜ್ ಈದುಲ್ ಫಿತ್ರ್ ಕಿ दिन अता फरमाया, नसीब फरमाया, उसका शुक्र अदा करते हुए आज अल्लाह तबारक तआला ने हमें दो बातें अदा करने के लिए कहा है. दो रकात जायज़ छः तकबीरों के साथ वाजिब नमाज अदा करना और दूसरा सदक़े फितर अदा करना. सदक़े फितर अदा करने के लिए अहले निसाब के ऊपर वाजिब है. और हुक्केरी नगर दल्ली कांग्रेस अभ्यर्थी माजी सचिव AB पाटील मुसलमान बांधवरंदिगे हब्बद शुभाशय हंचिकोंडरे ಬಿಜೆಪಿ ಅಭ್ಯರ್ಥಿ ನಿಖಿಲ್ ಕತ್ತಿ ಸಂಕೇಶ್ವರ ಇದ್ಗಾ ಮೈದಾನದಲ್ಲಿ ಹಬ್ಬದ ಶುಭಾಶಯ ಹಂಚಿಕೊಂಡರು. ಈದ್ ಉಲ್ ಫಿತರ್ ಮುಸ್ಲಿಮರ ಪವಿತ್ರ ಹಾಗೂ ದೊಡ್ಡ ಹಬ್ಬಗಳಲ್ಲಿ ರಂಜಾನ್ ಮೊದಲನೆಯದು. ಈ ಹಬ್ಬವು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿದೆ. ಪ್ರವಾದಿ ಮೊಹಮ್ಮದರು ರಂಜಾನ್ ತಿಂಗಳಿನಲ್ಲಿ ಪವಿತ್ರ ಕುರಾನ್ನ ಬಹಿರಂಗಪಡಿಸಿದರು ಎಂದು ನಂಬಲಾಗಿದೆ. ಪವಿತ್ರ ರಂಜಾನ್ನಲ್ಲಿ ಒಂದು ತಿಂಗಳ ಉಪವಾಸ ಮಾಡುವ ಮೂಲಕ ನಮ್ಮ ಸಂಬಂಧ ದೇವರ ಜೊತೆ ಮತ್ತಷ್ಟು ಗಟ್ಟಿಯಾಗುತ್ತೆ, ದೇವರಿಗೆ ಹತ್ತಿರವಾಗಲು ಸಹಾಯ ಮಾಡುತ್ತೆ ಎಂದು ಮುಸ್ಲಿಮರು ನಂಬುತ್ತಾರೆ. ಈ ತಿಂಗಳಲ್ಲಿ ಉಪವಾಸ ಮಾಡಿದರೆ ಕಷ್ಟ ಸಂಕಷ್ಟಗಳು ಕಡಿಮೆಯಾಗುತ್ತವೆ ಎಂದು ಕೆಲವರು ನಂಬುತ್ತಾರೆ. ಈ ತಿಂಗಳಲ್ಲಿ ಮುಸ್ಲಿಮರು ಬಡವರಿಗೆ ದಾನ ಧರ್ಮ ಮಾಡುವುದು ಹಾಗೂ ಹಸಿದವರಿಗೆ ಆಹಾರ ನೀಡುವಂತ ಪುಣ್ಯ ಕಾರ್ಯಗಳನ್ನು ಮಾಡುತ್ತಾರೆ. ರಂಜಾನ್ ತಿಂಗಳ ಹಗಲಿನಲ್ಲಿ ತೊಟ್ಟು ನೀರು ಕುಡಿಯದೆ ಕಠಿಣ ವ್ರತದ ಮೂಲಕ ಹಸಿವಿನ ಕಠಿಣತೆಯನ್ನು ಅರಿತು ವಿಶ್ವ ಮುಸ್ಲಿಮರೆಲ್ಲರೂ ಸಮಾನರೆನಿಸಿದರು. ಅಲ್ಲಿ ಬಡವ ಶ್ರೀಮಂತರೆನ್ನುವ ಭೇದವಿಲ್ಲದೆ ಎಲ್ಲರೂ ವ್ರತಾಚರಣೆಯಲ್ಲಿ ತೊಡಗಿದರು. ದೇವಲೀನರಾಗಿ ಅಲ್ಲಾಹನನ್ನು ಪ್ರಾರ್ಥಿಸುತ್ತಾರೆ. ಎಲ್ಲ ರೀತಿಯ ತಪ್ಪುಗಳಿಂದ ದೂರವಿದ್ದು ಒಂದು ತಿಂಗಳ ನಂತರ ಈದ್ ಉಲ್ ಫಿತರ್ ಆಚರಿಸುತ್ತಾರೆ. ಈ ಸಂದರ್ಭದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ರಫೀಕ್ ತಹಶೀಲ್ದಾರ್, ವಿವಿಧ ಜಮಾತ್ ಸದಸ್ಯರಾದ ಶಬ್ಬೀರ್ ಸನದಿ, ಬಾಬಾ ಜಾನ್ ಖಾಜಿ, ನಿಸ್ಸಾರ್ ಅಹಮದ್ ಬಾಗ್ವಾನ್, ಸಲೀಂ ಕಳಾವಂತ್, ಇರ್ಷಾದ್ ಮೊಕಾಶಿ, ಮಲ್ಲಿಕ್ ಕಬೀರ್, ನಜೀರ್ ಮೊಮಿನ್ ದಾದಾ, ಸಲೀಂ ನದಾಫ್, ಯೂಸುಫ್ ಖಂಡಾಯತ್, ಆದಮ್ ಖನ್ಜಾದೆ, ಇಮ್ರಾನ್ ಮೊಮಿನ್, ಶಾಜಾನ್ ಬಡಗಾಮಿ, ಡಿಆರ್ ಖಾಜಿ, ರಾಜು ಮುಜಾವರ್, ಮಲ್ಲಿಕ್ ಮುಜಾವರ್ ಮೊದಲಾದವರು ಉಪಸ್ಥಿತರಿದ್ದರು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.